ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಯಸ್, ಏನಂತಂದ್ರೆ ಮದ್ವೆ ಸೀರೀಸ್ನ ಸ್ವಲ್ಪ ಹೋಲ್ಡಲ್ಲಿ ಇಡೋಣ. ಇನ್ನು ಮುಹೂರ್ತ ಮತ್ತು ರಿಸೆಪ್ಷನ್ ವ್ಲಾಗ್ ಎರಡು ಮರ್ಜ್ ಮಾಡಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಬಿಗ್ರೂಟ ವ್ಲಾಗ್. ಅದಕ್ಕಿಂತ ಮುಂಚೆ ಇವಾಗ ಏನು ವ್ಲಾಗ್ ಮಾಡ್ತಿದ್ದೀನಿ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಶಾಪಿಂಗ್ ಹಾಲ್ ಅಂತ ಹೇಳ್ಬೋದು. ಸೊ H&M ಮತ್ತು ಜುಡಿಯೋಲಿ ಕೆಲವೊಂದು ಕಲೆಕ್ಷನ್ಸ್ನ ತೊಗೊಂಡೆ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಪ್ರಾಬಬ್ಲಿ ನಾನು ಫೇವರ್ ವ್ಲಾಗ್ನ ಹಾಕ್ಬೋದು. ಸೊ ಏನಂತಂದ್ರೆ ಒಂದು ಬೇಜಾರ್ ಸಂಗತಿ ಏನಂತಂದರೆ, ಇವತ್ತು ನನಗೆ ಲೈಕ್ ಮಂಡೇ 22nd ಫೋಟೋಶೂಟ್ ಸೆಷನ್ ಇತ್ತು, ಎಲ್ಲ ಬ್ರಾಂಚ್ ವೈಸು, ಗ್ರೂಪ್ ಫೋಟೋ, ಸೆಕ್ಷನ್ ವೈಸು. ಬಟ್ ನಂಗೆ ಹೋಗೋಕ್ಕಾಗಲಿಲ್ಲ, ಪ್ರೆಸೆಂಟ್ಲಿ ಐ ಮೀನ್ ಮೈಸೂರು, ಅದಕ್ಕೋಸ್ಕರ ನೋಡೋ ಪ್ರಾಬ್ಲಮ್. ಫೇರ್ವೆಲ್ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳಲ್ಲ. ಫೋಟೋಶೂಟ್ ಸೆಷನ್ ಮಿಸ್ ಆಯಿತು, ಅದೊಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಎಲ್ಲ ಸ್ಟೋರಿ ಸ್ಟೇಟಸಲ್ಲಿ ಗ್ರೂಪ್ ಫೋಟೋಸ್ ನೋಡ್ತಾ ಇದ್ದೆ, ಅದೇನೋ ಒಂಥರ ಎಮೋಷನ್ ಅಲ್ವಾ ಫೈನಲ್ ಇಯರ್. ಬಟ್ ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅದೊಂದು. ಬಟ್ ಫೇರ್ವೆಲ್ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ಸೊ ಫೇರ್ವೆಲ್ ವ್ಲಾಗ್ ಬರುತ್ತೆ, ಫಸ್ಟ್ ಈ ಶಾಪಿಂಗ್ ಹಾಲ್, ಅದಾದಮೇಲೆ ಫೇರ್ವೆಲ್ ವ್ಲಾಗ್, ಅದಾದಮೇಲೆ ಮದುವೆ ವಿಡಿಯೋ ಹಾಕ್ತೀನಿ, ಅದಾದಮೇಲೆ ಬೀಗ್ರೂಟದ್ದು ಹಾಕ್ತೀನಿ. ಸೊ ಇಷ್ಟು ಕಂಪ್ಲೀಟ್ ವಿಡಿಯೋಸ್ ಬರುತ್ತೆ ಇನ್ನು ಮುಂದೆ. ಆ್ಯಂಡ್ ಆಲ್ಸೋ ಇವತ್ತಿನ ಬ್ಲಾಗ್ ನಾನು ಮೊದಲೇ ಮೆನ್ಷನ್ ಮಾಡ್ದಂಗೆ ಶಾಪಿಂಗ್ ಹಾಲ್ ಅಂತ ಹೇಳ್ಬೋದು. ಸೊ ಇವತ್ತು ಜುಡಿಯೋ ಮತ್ತು H&M ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಎಲ್ಲ ಒಟ್ಟಿಗೂ ಶೇರ್ ಮಾಡ್ತೀನಿ ನೋಡಿ. ಸೊ ಯಾ ಮೊದಲು ಏನು H&M ಕಲೆಕ್ಷನ್ಸ್ನ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಇದೊಂದು ಬೇಸಿಕ್ ಸಿಂಪಲ್ ಟಾಪ್. ಸೊ ಕ್ರಾಪ್ ಟಾಪ್ ಹಾಕಿ ಹಾಕಿ ಬೇಜಾರಾಗಿತ್ತು ಅಂತ ಇದೊಂದು ಬೇಸಿಕ್ ಸಿಂಪಲ್ ಟಾಪ್ ತೊಗೊಂಡಿದ್ದು. ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು 699. ಸೊ ಆಫರ್ ಆಗಿ ರಿವೈಸ್ ಲೋಯರ್ MRP ಬಂದುಬಿಟ್ಟು 499 ಅಂತಂದರೆ 500 rupees ಇದೊಂದು ಟಾಪಿಗೆ. ಅದಾದಮೇಲೆ ನೆಕ್ಸ್ಟು H&M ನನಗೆ ಪ್ಯಾಂಟ್ಸ್ ಅಂತಂದರೆ ತುಂಬ ಇಷ್ಟ. H&M ಪ್ಯಾಂಟ್ಸ್ದು ಅಥವಾ ಅರ್ಬನ್ ಪ್ಯಾಂಟ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ, ಲೈಕ್ ಬಾಡಿ ಹಗ್ಗಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಲೆಂತಿಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಐ ಗೋ ವಿತ್ H&M ಆರ್ ಅರ್ಬಾನಿಕ್. ಸೊ ಇದು ಒಂದು ಏನು ಪ್ಯಾಂಟ್ನ ತೊಗೊಂಡೆ, ಇದ್ರ ಕಾಸ್ಟ್ ಬಂದುಬಿಟ್ಟು ನನಗೆ 1499, ದಟ್ ಈಸ್ ಇದು ರಿವೈಸ್ ಪ್ರೈಸ್ ಬಂದುಬಿಟ್ಟು 1299, ದಟ್ ಈಸ್ 1300. ಸೊ ನನ್ನ ವೇಸ್ಟ್ ಸೈಜ್ ಬಂದುಬಿಟ್ಟು UK 12 ಇದರಲ್ಲಿ. ಸೊ ಯಾ ಹೈ ವೇಸ್ಟ್ ಜೀನ್ಸು, ತುಂಬ ಚೆನ್ನಾಗಿದೆ, ತುಂಬ ಬಾಡಿ ಹಗ್ಗಿಂಗ್ ಅಂತ ಅನ್ನಿಸ್ತು, ಕಂಫರ್ಟಬಲ್ ಆಗಿತ್ತು. ಸೊ ಇದು ಸೆಕೆಂಡ್ ಥಿಂಗ್ ತೊಗೊಂಡಿದ್ದು. ಅದಾದಮೇಲೆ ನೆಕ್ಸ್ಟು ಒಂದು ಪ್ರಿಟಿ ಫ್ರಾಕ್ ಇತ್ತು, ಲೈಕ್ ಎಲ್ಲರೂ ಟ್ರಿಪ್ಪಿಗೆ ಹೋಗೋದಿದ್ರೆ ಅಥವಾ ಬೀಚ್ ಸೈಡು ಆ ಥರ ತುಂಬ ಚೆನ್ನಾಗಿರುತ್ತೆ ಅಂತ ಇದೊಂದು ಫ್ರಾಕ್ ತೊಗೊಂಡೆ. ಸೊ ಕಾಣಿಸ್ತಾ ಇದೆಯಾ ಮುಂದೆ ಎಲ್ಲ ಈ ಥರ ಏನು ಎಕ್ಸ್ಪ್ಯಾಂಡಬಲ್ ಆಗಿದೆ. ಸೊ ಲೈಟ್ ಪಿಂಕ್ ಕಲರ್, ಇದು ವಿಡಿಯೋಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಕ್ಯೂಟ್ ಆಗಿದೆ ಈ ಫ್ರಾಕ್. ಸೊ ಅದಕ್ಕೋಸ್ಕರ ಇದೊಂದು ಫ್ರಾಕ್ನ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ವೆಯ್ಟ್ ಹಾಂ ಜುಡಿಯೋಲಿ ಇಷ್ಟು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನು ತೊಗೊಂಡೆ ಏನು ಅಂತ ಗೊತ್ತಾಗ್ತಿಲ್ಲ, ಫೈನ್ ಆಮೇಲೆ ಸಿಕ್ಕಿದ್ರೆ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಜುಡಿಯೋ ಜುಡಿಯೋ ಅಂತಂತಂದರೆ ನಂಗೆ ಒಂಥರ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸುತ್ತೆ, ಎಲ್ಲ ಥರ ಡ್ರೆಸ್ಸಸ್ಸು ವಿತಿನ್ ಅವರ್ ಬಜೆಟ್ ಸಿಗುತ್ತೆ. ಸೊ H&M ಅದೇ ನಾರ್ಮಲ್ ಎಲ್ಲ 1000+ ಇರುತ್ತೆ, ಬಟ್ ಜುಡಿಯೋ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸುತ್ತೆ. ಸೊ ಫಸ್ಟ್ಲಿ ಇದೊಂದು ಪ್ರಿಟಿ ಸ್ಕರ್ಟ್, ಲೈಕ್ ಜೀನ್ ಸ್ಕರ್ಟ್ ಥರ, ಬಟ್ ಹೆವಿ ಇಲ್ಲ, ತುಂಬ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು 699. ಸೊ ಸೈಜ್ ಬಂದುಬಿಟ್ಟು ಎಸ್ಸು. ಸೊ ಇದಂತೂ ತುಂಬ ಚೆನ್ನಾಗಿದೆ, ಇದು ಇದ್ರದ್ದು ವೀಡಿಯೋ ಅಟ್ಯಾಚ್ ಅಥವಾ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಟಾಪು ಎಕ್ಸೆಸ್ಸು, ಇದು ನೋಡಿ ತುಂಬ ಚೆನ್ನಾಗಿದೆ, ಪ್ರಿಟಿ ಆಗಿದೆ. ಸೊ ಯಾ ಇದು ಎಕ್ಸೆಸ್ ತೊಗೊಂಡಿತ್ತು, ಇದ್ರ ಕಾಸ್ಟ್ ಬಂದುಬಿಟ್ಟು 599 rupees. ಅದಾದಮೇಲೆ ನೆಕ್ಸ್ಟು ಈ ಟಾಪ್ ಅಂತೂ ನನಗೆ ನೋಡೋಕ್ಕೆ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಹಾಕೊಂಡಾಗ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಸೊ ಇದು ಇದು ಏನು ಎಸ್ ಸೈಜು, ಕಾಸ್ಟ್ ಬಂದುಬಿಟ್ಟು 599, 600 rupees. ಅದಾದಮೇಲೆ ಯಾ ನನಗೆ ಏನಂತಂದರೆ, ಈಗ ಎಲ್ಲರೂ ಹೊರಗೆ ಹೋಗಬೇಕಾದ್ರೆ ಅಥವಾ ಕಾಲೇಜ್, ಇನ್ನೇನು ಕಾಲೇಜ್ ಮುಗೀತು ಬಿಡಿ, ನಾನು ಹೊರಗೆ ಹೋಗಬೇಕಾದ್ರೆ ಲೈಕ್ ನಾರ್ಮಲ್ ಶರ್ಟ್ಸ್ ಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಥರ ಕೆಲವೊಂದು ಟೀ ಶರ್ಟ್ಸ್ಗಳನ್ನ ತೊಗೊಂಡೆ. ಸೊ ನೋಡ್ಬೋದು ಜುಡಿಯೋಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಆ್ಯಂಡ್ ಇದ್ರೂ ಕಾಸ್ಟ್ ಬಂದುಬಿಟ್ಟು ಜಸ್ಟ್ 199, 200 rupees. ಈ ಥರದ್ದು 4 ತೊಗೊಂಡೆ, ಇರಲಿ ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲಾದರೂ ಕೊಲಾಬ್ ಶೂಟಿಗೆ ಹೋಗ್ಬೇಕಾದ್ರೆ ಬರೀ ಅದೇ ಡ್ರೆಸ್ಸಸ್ಸು, ಈ ಥರ ಕಾಮನ್ ಡ್ರೆಸ್ಸಸ್ ಹಾಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಒಂದು 4, ಇದೊಂದು ಕಲರು, ಇದೊಂದು ಕಲರು ಕಲರ್. ಅದಾದಮೇಲೆ ನೆಕ್ಸ್ಟ್ ಇದೊಂದು ಪಿಂಕ್ ಕಲರ್, ಅದಾದಮೇಲೆ ನೆಕ್ಸ್ಟ್ ಇದೊಂದು ಬ್ರೌನ್ ಕಲರ್. ಇದು ಬೀಚ್ ಪ್ಯಾಂಟಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಥವಾ ವೈಟ್ ಪ್ಯಾಂಟ್ಸಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅದೊಂದು ತೊಗೊಂಡಿದ್ದು. ಅದಾದಮೇಲೆ ಇನ್ನೊಂದು ಈ ಥರ ಒಂದು ಶರ್ಟ್ ಥರ ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ ನೋಡಿ, ಈ ಥರ ಒಂದು ಶರ್ಟ್, ಲೈಕ್ ಯಾವುದಾದ್ರೂ ಕ್ಲೀವೇಜ್ ಡ್ರೆಸ್ಸಸ್ ಹಾಕಿದ್ರೆ ಅಥವಾ ಸ್ಲೀವ್ಲೆಸ್ ಡ್ರೆಸ್ಸಸ್ ಹಾಕಿದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಈ ಥರ ಶರ್ಟ್ ಹಾಕೋಬೋದು ಅಂತ ಇದೊಂದು ತೊಗೊಂಡಿದ್ದು. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು 599 rupees. ಇದು ತುಂಬಾ ಇಷ್ಟ, ಇದು ಚೆನ್ನಾಗಿದೆ ಕ್ಲೋದು.
ಅದಾದ್ಮೇಲೆ ನೆಕ್ಸ್ಟ್ ಒಂದು ಕುರ್ತಿ ತಗೊಂಡೆ. ಏನೋ ಕುರ್ತಿ ತಗೋಬೇಕು ಅಂತ ಐಡಿಯಾ ಇರಲಿಲ್ಲ, ಬಟ್ ಅಲ್ಲಿ ನೋಡಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು ನನಗೆ. ಸೊ ನೋಡಿ ಈ ತರ ಫುಲ್ ಲೆಂತ್ ಇದೆ. ನನ್ನ ಹತ್ರ ಕುರ್ತಿ ಕಲೆಕ್ಷನ್ ಸಿಕ್ಕಾಬಡೆ ಕಮ್ಮಿ ಇದೆ, ಅದಕ್ಕೋಸ್ಕರ ಒಂದು ಇರಲಿ ಅಂತ ತಗೊಂಡಿದ್ದು. ಇಟ್ಸ್ ಜಸ್ಟ್ 300 rupees, ದಟ್ಸ್ 299. ಇದು ತುಂಬ ಇಷ್ಟ ಆಯ್ತು. ಸೊ ಒಂದೇ ಹಿಂಗೆ ನೋಡಿದೆ, ಹಿಂಗೆ ತಗೊಂಡೆ, ಆ ಥರ ಆಯಿತು ಇದೊಂದು ಕ್ಲಾತು. ಅದಾದ್ಮೇಲೆ ಫೈನ್ ಓಕೆ, ಒಂದು ನೈಟ್ ಸೂಟ್ ವೇರ್ ಥರ. ಸೊ ಇದಂತೂ ಲೈಕ್ ಏನು ವರ್ತ್ ಕಾಸ್ಟ್ ಅಂತ ಅನಿಸ್ತು. ಇಟ್ಸ್ ಜಸ್ಟ್ 499. ಸೊ 500 rupees, ತುಂಬ ಚೆನ್ನಾಗಿದೆ. ಲೈಕ್ ನೈಟ್ ವೇರ್ ಅಥವಾ ಹೊರಗೆ ಹೋದಾಗ ಎಲ್ಲ ಹೋದಾಗ ಹಾಕೊಳಕ್ಕೆ ತುಂಬ ಚೆನ್ನಾಗಿದೆ. ಇದಕ್ಕೆ ಟಾಪ್ ಬಂದುಬಿಟ್ಟು ಸಿಂಪಲ್, ನೋಡಿ ಈ ಕಲರ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ನಮ್ಗೆ ಹೋದ್ರಂತೂ ಬರೀ ಬೀಚ್ ಕಲರ್ಸೇ ಸಿಗುತ್ತೆ, ಡಾರ್ಕ್ ಕಲರ್ಸ್ ಎಲ್ಲೂ ಹೈಲೈಟ್ ಆಗಿ ಕಾಣೋದೇ ಇಲ್ಲ. ಸೊ ಇದು ಇಷ್ಟು ತೊಗೊಂಡೆ. ಅದಾದಮೇಲೆ ಒಂದು ಬಾಡಿ ಶಾರ್ಟು, ಅದೊಂದು ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಏನೋ ಇವತ್ತು ಮ್ಯಾಕ್ಸ್ ಫ್ಯಾಷನ್ಗೆ ಹೋಗಿದ್ದೆ. ಮ್ಯಾಕ್ಸ್ ಫ್ಯಾಷನಲ್ಲಿ ಸುಮ್ಮನೆ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ನೋಡಿದೆ, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಕ್ಕನೂ ಇದನ್ನ ಇಷ್ಟಪಟ್ಲು, ಅದಕ್ಕೋಸ್ಕರ ಇದೊಂದು ಬ್ಯಾಗ್ ತೊಗೊಂಡಿದ್ದಾಯಿತು. ಇದ್ರ ಕಾಸ್ಟ್ ಬಂದುಬಿಟ್ಟು ಅವಳಿಗೆ 600 ಏನೋ ಪೇ ಮಾಡಿದೆ. ಆ್ಯಂಡ್ ಯಾ, ಅದ್ರ ಜೊತೆ ಒಂದು ಇಯರಿಂಗ್ ಸೆಟ್, ಲೈಕ್ ಇದು ಏನು ಈ ಥರ ಸೆಟ್ ತುಂಬ ಚೆನ್ನಾಗಿರುತ್ತೆ, ನಾನು ತೊಗೋಬೇಕು ಅಂತ ಆಸೆ ಇತ್ತು, ತೊಗೊಳೋಕ್ಕಾಗಿರಲಿಲ್ಲ, ಬಟ್ ಇವತ್ತು ಫೈನಲಿ ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ಅಬೌಟ್ 300 rupees. ಸೊ ಎಲ್ಲ ಥರ ಇಯರಿಂಗ್ಸು ಇದೆ ಇದರಲ್ಲಿ, ಚಿಕ್ಕದು ದೊಡ್ಡದು ರಿಂಗ್ ಟೈಪು ಅಥವಾ ಏನು ಲಾಂಗ್ ಸರ್ಕಲ್ ಇಯರಿಂಗ್ಸ್ ಎಲ್ಲ ಥರನೂ ಇದೆ. ಅದಕ್ಕೋಸ್ಕರ ಇದೊಂದು ರಿಂಗ್ ತೊಗೊಂಡೆ. ಅದಾದಮೇಲೆ ಯಾ ಇಷ್ಟೇ, ಇಷ್ಟೆಲ್ಲ ತೊಗೊಂಡೆ. ಸೊ ಅದಕ್ಕೋಸ್ಕರ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡಿದೆ. ಓಕೆ ಗೈಸ್, ಇಷ್ಟೇ. ಆ್ಯಕ್ಚುಲಿ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಇಷ್ಟೊಂದು ಅನ್ನಿಸ್ತಿತ್ತು, ಬಟ್ ಇಲ್ಲಿ ಹಾಲ್ ಮಾಡ್ಬೇಕಾದ್ರೆ ನಂಗೆ ಇಷ್ಟ ಅಂತ ಅನ್ನಿಸ್ತಿದೆ. ಇನ್ನು ಸಾಕಷ್ಟು ಶಾಪಿಂಗ್ ಹಾಲ್ಸ್ ಎಲ್ಲ ಬರುತ್ತೆ ಫಾರ್ ಶ್ಯೂರ್, ಅದೇ ಹೇಳ್ತಿದ್ದ ಬರುತ್ತೆ ಫಾರ್ ಶ್ಯೂರ್. ಇನ್ನು ಇಷ್ಟು ದಿನ ಲೈಕ್ ಲಿಟ್ರಲಿ ಒಂದು ವಾರದಿಂದ ಫುಲ್ ಮದುವೆ ಬ್ಯುಸಿ ಅಂತ ಎಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ, ಯಾವ ಕೊಲ್ಯಾಬ್ ಶೂಟ್ಗೂ ಹೋಗಿಲ್ಲ, ಯಾವ ಮೆಸೇಜಸ್ಗೂ ರಿಪ್ಲೈ ಮಾಡಿಲ್ಲ. ಬಟ್ ಯಾ, ಮದುವೆ ಮುಗ್ದಾದ್ಮೇಲೆ ಇವತ್ತು ಮಂಡೇ, ನಾಳೆ ಟ್ಯೂಸ್ಡೇ, ಐ ಮೀನ್ ಬೀಗರ ಅವತಾರ ಇರುತ್ತೆ. ಸೊ ಅದೆಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಮತ್ತೆ ಬ್ಯಾಕ್ ಟು ವರ್ಕ್ ಅನ್ನೋ ಥರ. ಆಮೇಲೆ ಇನ್ನೇನು ಇಂಜಿನಿಯರಿಂಗ್ ಲೈಫು ಕೂಡ ಮುಗಿಯೋಕ್ಕೆ ಬಂತು. May 8th ಎಕ್ಸಾಮ್ ಸಮಥಿಂಗ್, ನಮಗೆ ಎಷ್ಟು ಬೇಗ 4 ವರ್ಷ ಮುಗೀತು ಅಂತ ಗೊತ್ತೇ ಇಲ್ಲ. ಬಟ್ ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಲೈಫ್ ಬಗ್ಗೆ ಅಥವಾ ನನ್ನ ಜರ್ನಿ ಬಗ್ಗೆ ಒಂದು ವ್ಲಾಗ್ ಬಂದೇ ಬರುತ್ತೆ, ಹಾಗೇನ ಫೇವರ್ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ಈ ಸರಿ ಇನ್ನೊಂದು ಬೇಜಾರ್ ಸಂಗತಿ ಏನಂತಂದರೆ, ಮಲ್ನಾಡ್ ಫೆಸ್ಟ್ಗೆ ನಾನು ಏನಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಪ್ರತಿ ವರ್ಷ ಐ ವಾಸ್ ಲೈಕ್ ನಾನು ಮಾಡ್ತೀನಿ ಅಂತ ಮುಂದೆ ನಿಲ್ತಿದ್ದೆ. ಬಟ್ ಈ ಸಲ ಏನಕ್ಕೂ ಇಂಟ್ರೆಸ್ಟೇ ಇಲ್ಲಂಗೆ ಆಯಿತು ಏನೋ ಗೊತ್ತಿಲ್ಲ. ಬಟ್ ಈ ಸಲ ಏನೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಹೋಗಿ ಬರೀ ವಿಟ್ನೆಸ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಇವೆಂಟ್ಸ್ಗೆ ಜಾಯ್ನ್ ಆಗ್ಬೋದು. ಬಟ್ ಏನೋ ಗೊತ್ತಿಲ್ಲ, ಇವೆಂಟ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಎಲ್ಲೂ ಅನಿಸಿಲ್ಲ. ಆ ಥರ ಮಲ್ನಾಡ್ ಫೆಸ್ಟ್ಗೂ ಕೂಡ ಎಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಫ್ಲಾಶ್ ಮಾಬ್ಸ್, ಸ್ಪೆಷಲಿ ಫ್ಲಾಶ್ ಮಾಬ್, ಅದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಆ ಥರ ಆಯಿತು ಇಂಜಿನಿಯರಿಂಗ್ ಲೈಫ್ ಮುಗಿದಿದೆ, ಅದೇ ಒಂದು ಬೇಜಾರ್ ಸಂಗತಿ ಅಂತ ಹೇಳ್ಬೋದು. ಬಟ್ ಯಾ, ಲೈಫ್ ಐ ಹ್ಯಾವ್ ಟು ಮೂವ್ ಆನ್ ಅಲ್ವಾ. ಅದೇ ಥರ ಇನ್ನೇನಿಲ್ಲ ಗೈಸ್. ಓಕೆ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇದೇ ರೀತಿ ನಂಗೆ ಎಲ್ಲರೂ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮ ಎಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್ MG Vlogs ಅಂತಂದರೆ ಮಿಲನಗೌಡ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್.